ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಕಾಂತಾರ ಸಿನಿಮಾ, ಈ ಸಿನಿಮಾ ಬಂದ ಮೇಲೆ ಭೂತಾರಾಧನೆಯ ವಿಚಾರವಾಗಿ ಬೇರೆ ಬೇರೆ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಭೂತಾರಾಧನೆ, ಕೋಲ ಕಟ್ಟುವರ ಬಗ್ಗೆ ಜನರಿಗೆ ಇನ್ನಿಲ್ಲದ ಕುತೂಹಲಕಾರಿ ಪ್ರಶ್ನೆಗಳು ಕಾಡ್ತಾ ಇವೆ. ಇದರ ಮಧ್ಯೆ ಇದರಲ್ಲೂ ಜಾತಿಯನ್ನ ಹುಡುಕಿ ಸ್ಪೃಶ್ಯ ಅಸ್ಪೃಶ್ಯ ಅಂತ ಮಾತನಾಡುವ ಚೇತನ್ರಂತಹ ಬಾಯಿಗಳು ಕೂಡ ದೊಡ್ಡದಾಗಿ ತೆರೆದು ಹಾಡ್ತಾ ಇದೆ. ಇಂತಹ ಬಾಯಿಗಳಿಗೆ ಬೀಗ ಹಾಕುವ ಹಲವು ಘಟನಾವಳಿಗಳು ಭೂತಾರಾಧನೆ ಇತಿಹಾಸ ಪುಟಗಳಲ್ಲಿ ದಾಖಲಾಗಿವೆ. ಇದರ ಬಗ್ಗೆ ಅನೇಕ ವಿದೇಶಿ ಬರಹಗಾರರು ಕೂಡ ತಮ್ಮ ಪುಸ್ತಕಗಳಲ್ಲಿ ದಾಖಲಿಸಿದ್ದಾರೆ. ಭೂತಾರಾಧನೆಯಲ್ಲಿ ಪಾವಿತ್ರ್ಯತೆ ಇದೆ, ಸತ್ಯ ಅಡಗಿದೆ. ಇದರಲ್ಲಿ ಮೇಲಿಲ್ಲ ಕೀಳಿಲ್ಲ, ಬಡವ ಬಲ್ಲಿದ, ಸ್ಪೃಶ್ಯ ಅಸ್ಪೃಶ್ಯ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದೊಂದು ಬಾರಿ ವಿಲಿಯಂ ಡ್ಯಾಲ್ರಿಂಪಲ್ ಅನ್ನುವಂತಹ ಸ್ಕಾಟಿಷ್ ಚಿಂತಕ, ಬರಹಗಾರ ಹಾಗೂ ಸಂಶೋಧಕ ಭೂತಾರಾಧನೆಯನ್ನ ನೋಡಿ ಬೆರಕಾಗಿದ್ದ. ಅಲ್ಲದೆ ದೈವ ನರ್ತಕ ಹರಿದಾಸನನ್ನ ಕುರಿತು ಇಲ್ಲಿ ಮಾತನಾಡೋದು ದೈವವ ದೈವ ನರ್ತಕನ ಅಂತ ಕೇಳ್ದ. ಆತನ ಪ್ರಶ್ನೆಗೆ ದೈವ ನರ್ತಕ ಹರಿದಾಸ ಹೇಳಿದಂತಹ ಉತ್ತರವನ್ನ ಕೇಳಿ ಆತ ನಡುಗಿ ಹೋಗಿದ್ದ. ಆತ ಏನ್ ಹೇಳ್ತಾನಂದ್ರೆ, ಬಣ್ಣ ಹಚ್ಚಿದ ಮೇಲೆ ನಾನು ನಾನಲ್ಲ, ನನ್ನಿಂದ ಬರುವಂತಹ ನುಡಿಗಳೆಲ್ಲವೂ ಕೂಡ ತೆಯ್ಯಂನದ್ದು ಅಂತ ಹೇಳ್ತಾರೆ. ಇದರಿಂದ ಆಶ್ಚರ್ಯಗೊಂಡಂತಹ ವಿಲಿಯಂ ತನ್ನ ಪ್ರಶ್ನೆಯನ್ನು ಮುಂದುವರಿಸ್ತಾನೆ. ಹಾಗಿದ್ರೆ ನಿನ್ನ ಜಾತಿ ಯಾವುದು ಅಂತ ಕೇಳ್ತಾನೆ. ಇದಕ್ಕೆ ಹರಿದಾಸ ಹೇಳಿದ್ದು, ನಾನೊಬ್ಬ ದಲಿತ ಅಂತ. ಈ ಉತ್ತರದಿಂದ ಆತ ಮತ್ತಷ್ಟು ಕುತೂಹಲಗೊಳ್ತಾನೆ. ಹಾಗಿದ್ರೆ ನಿನ್ನ ಉದ್ಯೋಗ ಏನು ಅಂತ ಮತ್ತೊಂದು ಪ್ರಶ್ನೆಯನ್ನು ಹಾಕ್ತಾನೆ. ಆಗ ಹರಿದಾಸ, ನಾನೊಬ್ಬ ಕೈದಿ, ತಲಶ್ಶೇರಿ ಜೈಲಲ್ಲಿದ್ದೇನೆ, ಪೆರೋಲ್ ಮೇಲೆ ಬಂದಾಗ ನನ್ನ ಮನೆತನದ ವೃತ್ತಿ ಮಾಡ್ತೇನೆ ಅಂತ ಹೇಳ್ತಾನೆ. ಮತ್ತಷ್ಟು ಆಶ್ಚರ್ಯಗೊಂಡಂತಹ ವಿಲಿಯಂ, ಕೈದಿನ ಯಾಕೆ, ನೀನೇನು ತಪ್ಪು ಮಾಡಿ ಜೈಲಿಗೆ ಹೋಗಿದ್ದೆ ಅಂತ ಕೇಳ್ತಾರೆ. ಅದಕ್ಕೆ ಹರಿದಾಸ, ನಾನೊಬ್ಬ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತ, ನಾನೊಬ್ಬ ರಾಜಕೀಯ ಕೈದಿ, ಇಲ್ಲಿ ರಾಜಕೀಯ ಕೊಲೆಗಳು ಸಾಮಾನ್ಯ ಅಂತ ತಣ್ಣಗೆ ಉತ್ತರಿಸ್ತಾರೆ. ಹಾಗಾದ್ರೆ ನೀನೊಬ್ಬ ಪಾರ್ಟ್ ಟೈಮ್ ದೈವನ ಅಂತ ವಿಲಿಯಂ ಡ್ಯಾಲ್ರಿಂಪಲ್ ಕೇಳಿದಾಗ ಹರಿದಾಸ, ಅಲ್ಲ, ಇದೊಂದು ಸೇವೆ, ನಾನೊಬ್ಬನೇ ಅಲ್ಲ, ಇಲ್ಲಿ ಚಾಮುಂಡ್ಯ ವೇಷ ಹಾಕಿ ನರ್ತನ ಮಾಡುವವನು, ಮದುವೆ ಸಮಾರಂಭಗಳಲ್ಲಿ ಅಲಂಕಾರ ಮಾಡುವವನು, ನರಸಿಂಹ ತೆಯ್ಯಂ ಹಾಕುವವನು ಹೋಟೆಲ್ ವೇಟರ್, ಗುಳಿಗನಾಗುವವನು ಬಸ್ ಕಂಡಕ್ಟರ್, ಇದು ನಮ್ಮ ಮನೆತನದ ಹೆಮ್ಮೆ ಅಂತ ವಿಲಿಯಂ ಡ್ಯಾಲ್ರಿಂಪಲ್ ನನ್ನ ಆಘಾತಕ್ಕೆ ದೂಡ್ತಾನೆ. ಇದನ್ನ ಕೇಳಿ ವಿಲಿಯಂ ಮತ್ತಷ್ಟು ಚಕಿತನಾಗ್ತಾನೆ. ಹಾಗಾದ್ರೆ ಇದು ದಲಿತರು ಪೂಜಿಸುವಂತಹ ದೈವಗಳ ಅಂತ ಕೇಳಿದಾಗ ಹರಿದಾಸ, ಅಲ್ಲ, ನಮ್ಮನ್ನ ಪೂಜಿಸುವವರು ನಂಬೋದರಿ ಬ್ರಾಹ್ಮಣರು, ಅವರು ನಮ್ಮ ಪಾದ ಸ್ಪರ್ಶವನ್ನ ಕೂಡ ಮಾಡ್ತಾರೆ, ನೀವು ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ ಅಂತ ಮಾತನ ಮುಗಿಸ್ತಾರೆ. ಕೇರಳದ ದೈವಾರಾಧನೆ ತೆಯ್ಯಂ ಕಟ್ಟುವಂತಹ ಬುಡಕಟ್ಟು ಪಂಗಡದ ಹರಿದಾಸನೊಡನೆ ವಿದೇಶಿ ವಿಲಿಯಂ ಡ್ಯಾಲ್ರಿಂಪಲ್ ಸಂದರ್ಶಿಸಿ ಒಂದು ದೀರ್ಘ ಪ್ರಬಂಧವೊಂದನ್ನು ಬರೀತಾರೆ. ಅದನ್ನ 9 Lives ಪುಸ್ತಕದಲ್ಲಿ ಹರಿದಾಸನ ಕಥೆ ಮತ್ತು ಹಿನ್ನೆಲೆಯ ವಿವರಗಳಿವೆ. 9 Lives ವಿದೇಶದಲ್ಲೂ ಕೂಡ ಹೆಸರಾಂತ ಪುಸ್ತಕ, ವಿದೇಶಿಗರು ಕೂಡ ಇದನ್ನು ನಂಬುತ್ತಾರೆ, ಇದರ ಬಗ್ಗೆ ಪುಸ್ತಕಗಳನ್ನ ಬರೀತಾರೆ. ಅಂದ್ರೆ ನಿಜಕ್ಕೂ ಕೂಡ ಭೂತಾರಾಧನೆ ಇಂತಹ ಶಕ್ತಿ ಇದೆ ಅನ್ನೋದು ಅರ್ಥ ಆಗುತ್ತೆ. ಇಲ್ಲಿ ಶ್ರೀಯುತ ಶ್ರೀ ಚೇತನ್ ಅವರಿಗೆ ನಾವೊಂದು ಸಲಹೆಯನ್ನು ಕೊಡಬೇಕನ್ಸುತ್ತೆ. ಚೇತನ್ ಮಹಾಶಯರು ಅನೇಕ ಪುಸ್ತಕಗಳನ್ನು ಓದಿ ಅಪಾರ ಜ್ಞಾನವನ್ನು ಬೆಳೆಸ್ಕೊಂಡಿದ್ದಾರೆ. ಏನೇ ಹೇಳಬೇಕಂದ್ರೂ ಕೂಡ ಪುಸ್ತಕಗಳನ್ನು ಉಲ್ಲೇಖಿಸಿ ಹೇಳ್ತಾರೆ. ಹೀಗಿರುವಾಗ ಒಂದು ಬಾರಿ ಅವರು ವಿಲಿಯಂ ಡ್ಯಾಲ್ರಿಂಪಲ್ ಬರೆದಿರುವಂತಹ ಪುಸ್ತಕವನ್ನು ತರಿಸ್ಕೊಂಡು ಯಾಕೆ ಓದಬಾರ್ದು? ಸರಿ, ನಮ್ಮವರಿಗೆ ನಮ್ಮ ಸಂಸ್ಕೃತಿಯ ಮೇಲೆ ಅಪನಂಬಿಕೆ, ಇದಕ್ಕೆ ಹೇಳೋದಿರಬೇಕು ಹಿತ್ತಲ ಗಿಡ ಮದ್ದಲ್ಲ ಅಂತ. ಈ ಗಾದೆಯನ್ನ ಚಾಚೂ ತಪ್ಪದೆ ಅನುಸರಿಸ್ತಾ ಇರುವಂತಹ ಚೇತನ್ ಅವರಂತಹ ಕೆಲವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವಿವತ್ತು ಈ ತೆಯ್ಯಂ ಹಾಗೂ ಇದರ ಆಚಾರ ವಿಚಾರಗಳ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡ್ತಾ ಹೋಗೋಣ.
ಅವರಿಗೆ ಈ ಆಚರಣೆಗಳು ತಾವು ಹೇಳಿದ್ದಕ್ಕಿಂತ ಇಷ್ಟೊಂದು ಭಿನ್ನವಾಗಿದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಸೋಣ. ತೆಯ್ಯಂ ಅತ್ಯಂತ ಪಾವಿತ್ರ್ಯತೆ ಹೊಂದಿರುವಂತಹ ಇದಕ್ಕೆ ತೆಯ್ಯಾಟಂ ಅಂತ ಕೂಡ ಹೇಳ್ತಾರೆ. ಇದು ಮುಖ್ಯವಾಗಿ ಉತ್ತರ ಕೇರಳದ ಅಸಾಧಾರಣ ಮತ್ತು ಪ್ರಸಿದ್ಧಿ ಹೊಂದಿರುವಂತಹ ಧಾರ್ಮಿಕ ಕಲೆ. ನೂರಾರು ವರ್ಷಗಳ ಹಿಂದಿನಿಂದ ಈ ಸಾಂಪ್ರದಾಯಿಕ ಧಾರ್ಮಿಕ ಕಲೆಯನ್ನ ಬೆಳೆಸ್ಕೊಂಡು ಬರಲಾಗ್ತಾ ಇದೆ. ಈ ಧಾರ್ಮಿಕ ಕಲೆ ಪ್ರಸ್ತುತ ಕಣ್ಣೂರು ಜಿಲ್ಲೆಯ ಸಾಂಪ್ರದಾಯಿಕ ಕೊಳತ್ತುನಾಡು ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ತೆಯ್ಯಂ ಆರಾಧನಾ ಪದ್ಧತಿ ದೇವಸ್ಥಾನಗಳಲ್ಲಿ ದೇವರ ಪೂಜೆಗಿಂತ ಭಿನ್ನ. ಅದು ನೃತ್ಯ ಮತ್ತು ಸಂಗೀತದ ಅಪೂರ್ವ ಸಂಗಮ ಆಗಿದೆ. ಒಪ್ಪನ ಮತ್ತು ಪುಲಿಕಳಿ, ಪುಲಿಕಳಿ ಅಂದ್ರೆ ಹುಲಿವೇಷ, ಇದು ಇಲ್ಲಿನ ಸಾಂಪ್ರದಾಯಿಕ ಕಲೆ ಆಗಿದೆ. ಕೆಳವರ್ಗದಿಂದ ಹಿಡಿದು ಬ್ರಾಹ್ಮಣರವರೆಗೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಕೂಡ ತೆಯ್ಯಂ ಆರಾಧನೆಗಳಲ್ಲಿ ಭಾಗವಹಿಸ್ತಾರೆ. ಇದೊಂದು ಸಾಮೂಹಿಕ ಆರಾಧನೆ ಅಂತಲೇ ಹೇಳಬಹುದು. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ತೆಯ್ಯಂ ನೃತ್ಯವನ್ನ ಸಾಮಾನ್ಯವಾಗಿ ಗ್ರಾಮೀಣ ದೇವಸ್ಥಾನಗಳಲ್ಲಿ ಮತ್ತು ಕೌಟುಂಬಿಕ ದೇವಸ್ಥಾನಗಳಲ್ಲಿ ಹಳೆಯ ಕಾಲದಿಂದಲೂ ಕೂಡ ಪೂರ್ವಜರು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ತೆಯ್ಯಂ ಆಡುವವರು, ಕೋಲ ಕಟ್ಟುವವರು ಬುಡಕಟ್ಟು ಜನಾಂಗದವರೇ ಆಗಿದ್ದಾರೆ. ಆರಾಧನೆ ಕೆಲವು ಘಟ್ಟಗಳು ಮಾತ್ರ ಹಗಲಿನಲ್ಲಿ ನಡೆಯುತ್ತೆ, ಇನ್ನು ಪ್ರಧಾನ ಅಂಶಗಳೆಲ್ಲವೂ ಕೂಡ ರಾತ್ರಿ ಹೊತ್ತಲ್ಲಿ ನಡೆಯುತ್ತೆ. ಚೆಂಡೆ, ಡಮರು, ದುಡಿ ಹೀಗೆ ವಿವಿಧ ಹಿಮ್ಮೇಳಗಳೊಂದಿಗೆ ದೈವವನ್ನು ಆವಾಹಿಸುವ ಹಾಡನ್ನ ಮೊದಲು ಹಾಡ್ತಾರೆ. ಆಗಲೇ ತೆಯ್ಯಂ ಕೋಲ ಕಟ್ಟಿದಂತಹ ಪಾತ್ರೆಯಲ್ಲಿ ಶಕ್ತಿ ಆವಾಹನೆ ಆಗುತ್ತೆ. ಕತ್ತಿ ವರಸೆ, ಬೆಂಕಿಯ ಆಟ ಇವೆಲ್ಲವುಗಳ ಮೂಲಕ ದೈವ ತನ್ನ ಶಕ್ತಿಯನ್ನು ಪ್ರದರ್ಶಿಸ್ತಾರೆ. ತೆಯ್ಯಂ ಭೂತಾರಾಧನೆ ಪ್ರಮುಖವಾಗಿ ಸ್ಥಳೀಯ ಶೂರರ ಮತ್ತು ವೀರನಾರ್ಯರ ಬಲಿದಾನಗಳನ್ನು ವಿವರಿಸುವಂತಹ ಸ್ಥಳೀಯ ಇತಿಹಾಸ ಆಗಿದೆ. ಇದರಲ್ಲಿ ಬರುವಂತಹ ಕೆಲವು ಹಾಡುಗಳು ತುಳುನಾಡಿನ ಪಾಡ್ದನಗಳ ಇತಿಹಾಸವನ್ನು ಬಿಂಬಿಸುತ್ತೆ. ಈ ಪರಾಕ್ರಮಿಗಳಿಗೆ ದೈವತ್ವವನ್ನು ನೀಡಿ ಗೌರವಿಸ್ತಾ ಬರಲಾಗ್ತಾ ಇದೆ. ಇಂತಹ ಪವಿತ್ರ ಆರಾಧನೆಗಳು ಶತಶತಮಾನಗಳಿಂದಲೂ ಕೂಡ ಸನಾತನ ಧರ್ಮವನ್ನು ಪ್ರತಿಬಿಂಬಿಸ್ತಾ ಬಂದಿದೆ. ಇದರ ನಡುವೆ ಕೆಲವರು ಮಾತ್ರ ಇವುಗಳ ಬಗ್ಗೆ ಅಪಸ್ವರವನ್ನ ಎತ್ತುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂಥವರಿಗೆ ಇಲ್ಲಿ ಆರಾಧಿಸಲ್ಪಡುವಂತಹ ದೈವಗಳೇ ತಿದ್ದಿ ಬುದ್ಧಿ ಹೇಳಬೇಕಾಗಿದೆ ಅಷ್ಟೆ. ಇಲ್ಲಾಂದ್ರೆ ವಿಲಿಯಂ ಡ್ಯಾಲ್ರಿಂಪೆ ಅವರಂಥವರೇ ಮತ್ತೆ ಬಂದು ಇವರಿಗೆ ಬುದ್ಧಿಯನ್ನು ಕಲಿಸ್ಬೇಕೋ ಏನು, ಏನಂತೀರಿ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.